ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಶ್ರೀನಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಓಲ್ಡ್ ಮಾಂಕ್ ಸಿನಿಮಾದ ಪ್ರೀಮಿಯರ್ ಶೋ ಇತ್ತು, ಒಂದು ಪೇಯ್ಡ್ ಪ್ರೀಮಿಯರ್ ಶೋ ಇತ್ತು, ಒಂದು ಪ್ರೆಸ್ ಪ್ರೀಮಿಯರ್ ಶೋ ಇತ್ತು. ನಿನ್ನೆ ಮೈಸೂರಲ್ಲಿ ಎರಡು ಪೇಯ್ಡ್ ಪ್ರೀಮಿಯರ್ ಶೋ ಇತ್ತು, ಹೌಸ್ಫುಲ್ ಆಗಿತ್ತು ಎರಡೂ, ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸ್ ಎಲ್ಲ ಕಡೆನೂ. ಅದಾದಮೇಲೆ ಇವತ್ತು ಆ್ಯಕ್ಚುಲ್ ಆಗಿ ಬೆಂಗಳೂರಲ್ಲಿ ಒಂದು ಪೇಯ್ಡ್ ಪ್ರೀಮಿಯರ್ ಶೋ ಇತ್ತು, ಅದು ಹೌಸ್ಫುಲ್ ಆಗಿತ್ತು. ಆಮೇಲೆ ದಾವಣಗೆರೆ ಹುಬ್ಬಳ್ಳಿ ಎರಡು ಕಡೆನೂ ಹೌಸ್ಫುಲ್ ಆಗಿತ್ತು, ಎರಡು ಕಡೆನೂ ಪೇಯ್ಡ್ ಪ್ರೀಮಿಯರ್ ಶೋ ಇತ್ತಿದ್ವಿ, ಎರಡು ಕಡೆನೂ ಹೌಸ್ಫುಲ್ ಆಗಿದೆ. ಸೊ ಇದು ಪ್ರೆಸ್ನವ್ರಿಗೆ ಒಂದು ಸಪ್ರೇಟಾಗಿ ಶೋ ಇಟ್ಟಿದ್ವಿ, ಅಪಾರ್ಟ್ ಫ್ರಮ್ ಪೇಯ್ಡ್ ಪ್ರೀಮಿಯರ್ ಶೋಸ್. ಜನರಲ್ ಪಬ್ಲಿಕ್, ಇಟ್ ಇಸ್ ನಾಟ್ ಅ ಸೆಲೆಬ್ರಿಟಿ ಶೋ, ಬಟ್ ಓನ್ಲಿ ಫಾರ್ ದಿ ಪ್ರೆಸ್ ಮಾತ್ರ ಇಟ್ಟಿದ್ವಿ ಈ ಒಂದು ಪ್ರೀಮಿಯರ್ ಶೋ. ಸೊ ಎಲ್ಲ ಕಡೆನೂ ಒಂದು ಅದ್ಭುತವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎಲ್ಲ ಸಪೋರ್ಟ್ಗೂ, ತುಂಬ ಥ್ಯಾಂಕ್ಸ್. ಇಡೀ ಫ್ಯಾಮಿಲಿ ಕ್ರೌಡ್ ನೀವು ನೋಡ್ಬೋದು, ಪೇಯ್ಡ್ ಪ್ರೀಮಿಯರ್ ಶೋಕ್ ಬಂದಿರೋ ಫ್ಯಾಮಿಲಿ ಕ್ರೌಡು, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ನಿಮಗೆ ಎಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ಇಷ್ಟು ಜನರಿಗೆ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ, ಸಪೋರ್ಟ್ ಮಾಡೋಕ್ಕೆ ತುಂಬ ಥ್ಯಾಂಕ್ಸ್. ಅದಲ್ಲದೆ ನಮ್ಮ ಪ್ರೊಡ್ಯೂಸರ್, ಮ್ಯೂಸಿಕ್ ಡೈರೆಕ್ಟರ್ಸ್ ಬಾಂಬೆಯಿಂದ ಬಂದಿದ್ದಾರೆ, ಅವರು ಇಲ್ಲ ಇದ್ದಾರೆ, ಅವರು ಮಾತಾಡ್ತಾರೆ. ಆ್ಯಂಡ್ ಓಲ್ಡ್ ಮಾಂಕ್ ಸಿನಿಮಾ ಬಗ್ಗೆ ಆಗಲೇ ಇಷ್ಟಾಗಲೇ ಹೇಳ್ಬಿಟ್ಟಿದ್ದೀನಿ ನಾನು, ಓಲ್ಡ್ ಮಾಂಕ್ ಅಂತ ಟೈಟ್ಲ್ ಏನಕ್ಕೆ ಇಟ್ವಿ, ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ರು ಅಂತ ಎಲ್ಲ ಇಂಟರ್ವ್ಯೂ ಹೇಳಿದ್ದೀನಿ. ಇನ್ ಕೇಸ್ ಬೈ ಚಾನ್ಸ್ ಏನಾದರೂ ಅದನ್ನ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ 100% ಹೇಳ್ತೀನಿ. ಆ್ಯಂಡ್ ಇವತ್ತು ನಮ್ಮ ಎಲ್ಲ ಆ್ಯಕ್ಟರ್ಸು, ಕೋ ಆ್ಯಕ್ಟರ್ಸ್ ಎಲ್ಲರೂ ಇದ್ದಾರೆ, ಹಾಗೆ ಪರಿಚಯ ಮಾಡಿಸ್ಕೊಂಡು ಹೋಗ್ತೀನಿ. ಇವರು ವೈಭವ್ ಅಂತ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸೌರಭ್ ವೈಭವ್ ಅಂತ ಇಬ್ರು. ಸೊ ಈ ಇಬ್ರು ಇದಾರೆ ಇಲ್ಲನೇ, ಆ್ಯಕ್ಚುಲಾಗಿ ಇವರು ಮುಂಬೈಲಿ ಕೆಲಸ ಮಾಡೋದು. ಸೋನುಕಾ ಟಿ ಟು ಕಾ ಸ್ವೀಟಿ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ ಮಾಡಿದರು, ಅದಾದಮೇಲೆ ನಮ್ಮ ಬೀರ್ಬಲ್ ಸಿನಿಮಾಗೂ ಇವರೇ ಮ್ಯೂಸಿಕ್ ಸ್ಕೋರ್ ಮಾಡಿದ್ದು. ಸೊ ಇವತ್ತು ಬಾಂಬೆಯಿಂದ ಅದಕ್ಕೋಸ್ಕರ ಬಂದಿದ್ದಾರೆ, ಕನ್ನಡದಲ್ಲಿ ಹಾಡು ಕೂಡ ಹಾಡ್ಸಿದ್ದೀನಿ ಇವ್ರ ಕೈಯಲ್ಲಿ. ಸೊ ತುಂಬ ಖುಷಿಯಾಗುತ್ತೆ ಎಲ್ಲ ಬಾಂಬೆಯಿಂದ ಬಂದಿರೋದಕ್ಕೆ. ಆ್ಯಂಡ್ ಸುಜಯ್ ಶಾಸ್ತ್ರಿ ಅವರು ಇಲ್ಲ ಇದ್ದಾರೆ, ನಮ್ಮ ರಣವೀರ್ ಸಿಂಗ್, ಇವರು ಸೌರಭ್ ಮತ್ತು ವೈಭವ್ ಮ್ಯೂಸಿಕ್ ಡೈರೆಕ್ಟರ್ಸ್. ಇವ್ರ ಕೈಲಿ ಕನ್ನಡ ಬೀರ್ಬಲಲ್ಲ ಒಂದು ಕನ್ನಡ ಸಾಂಗ್ ಹಾಕ್ಸಿದ್ದೆ, ಆ ಬೀರ್ಬಲ್ ಟೈಟಲ್ ಸಾಂಗ್ ಕೇಳಿದ್ರೆ ಇವರಿಗೆ ಆಕ್ಚುಲಾಗಿ ಕನ್ನಡ ಬರಲ್ಲ, ಬಟ್ ಕನ್ನಡ ಕಲಿಸಿ ಆ ಸಾಂಗ್ನ ಹಾಡಿಸಿದ್ವಿ. ಈ ಸಿನಿಮಾದಲ್ಲೂ ಒಂದು ಸಾಂಗ್ ಹಾಡಿಸಿದ್ವಿ, ಕ್ಯಾನ್ ಟೆಲ್ ಟೂ ಲೈನ್ಸ್ ಅಬೌಟ್ ಇಟ್. ಕಲರ್ ಚೀಟ್, ಓಕೆ ಐ ಟ್ರೈ. ವಾಟ್ 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 ಕಲ ಕಲ ಕಲರ್ ಚಿಟ್ಟೆ ಫಸ್ಟ್ ಲುಕ್ ಅಲ್ಲೇ ಅಬ್ಬಿಟ್ಟೆ ಸುರು ಸುರು ಸುಸುರ ಬದಿ ಚುರು ಚುರು ಚು ಚುರು ಹತಿ ಬಂದೆ ಬಿಟ್ಲು ಯದೆ ಮೆಟ್ಲ ಹತ್ತೆ ಇವನು ಮಾಯನು ನನರಡು ಮಾನು ಮ್ಯಾಚಿಂಗ್ ಮಾತ್ರ ಸೂಪರ್ ಫೈನು ಪಟ್ಟು ಪಟ್ಟು ಚಾಟು ಪಟ್ಟು ಪಟ್ಟು ಪೋಸ್ಟು ಬುಕ್ ಆಯ್ತು ಕಾನರ್ ಕಾನರ್ ಸೈಂಡು ನೆನೆದರೆ ಅತ ಪಕ ಹೊಡೆಯೋದು ಲಕ ಲಕ ಬರಸು ನಗ ಲಲ್ಲ. ಥ್ಯಾಂಕ್ ಯು. ಸೊ ಅಂದರೆ ಕನ್ನಡದ ಮೇಲೆ ಪ್ರೀತಿ, ಕನ್ನಡನ ಕಲ್ತ್ಕೊಂಡು ಕನ್ನಡ ಹಾಡು ಹೇಳಿದ್ದಾರೆ, ಕನ್ನಡ ಇಡೀ ನಮ್ಮ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಯಾಕೆಂದರೆ ಕಾಮಿಡಿ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ತುಂಬ ಕಷ್ಟ, ಯಾಕೆಂದರೆ ಭಾಷೆ ಗೊತ್ತಿಲ್ಲ ಅಂದರೆ ಪಂಚ್ ಡೈಲಾಗ್ಗಳು ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗ್ದಲ್ಲ ಇದ್ದರೆ ಮ್ಯೂಸಿಕ್ ಸ್ಕೋರ್ ಮಾಡೋದು ತುಂಬ ಕಷ್ಟ. ಪ್ರತಿಯೊಂದು ಸೀನನ್ನು ಅರ್ಥ ಮಾಡಿಕೊಂಡು ಎಲ್ಲೆಲ್ಲಿ ಪಂಚ್ ಬರುತ್ತೆ ಅಂತ ನೋಟ್ ಮಾಡಿಕೊಂಡು ಮ್ಯೂಸಿಕ್ ಸ್ಕೋರ್ ಮಾಡಿದ್ದಾರೆ. ಐ ಥಿಂಕ್ ಆ ಇಡೀ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಇವರಿಬ್ಬರಿಗೆ ಹೋಗುತ್ತೆ, ಆ ಕ್ರೆಡಿಟ್ಸು.